ಭಾರತ ದೇಶದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಂಸ್ಥಾಪಕ ದಿನವಾಗಿದ್ದು ಇವತ್ತು. ಈ ಕಾಂಗ್ರೆಸ್ ಅನ್ನೋದು ಚುನಾವಣಾ ಪೂರ್ವ ಕಾಂಗ್ರೆಸ್ನ ಹಿರಿಯರು ಸ್ಥಾಪನೆ ಮಾಡಿ ಆ ಕಾಂಗ್ರೆಸ್ ಅನ್ನೋದನ್ನು ಸ್ಥಾಪನೆ ಮಾಡಿ ಸ್ವಾತಂತ್ರ್ಯವನ್ನು ಪಡೆದು ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅಂತ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಸುಮಾರು ಭಾರತ ದೇಶದಲ್ಲಿ 50 ವರ್ಷ 50-55-60 ವರ್ಷ ಆಳ್ವಿಕೆ ಮಾಡಿ ದೇಶದಲ್ಲಿ ಎಷ್ಟೋ ನೀರಿಲ್ಲದೆ ಸಂಚಾರಕ್ಕೆ ಬಸ್ಗಳಿಲ್ಲದೆ ಇರೋವಂಥ ದೇಶವನ್ನು 50 ವರ್ಷದಲ್ಲಿ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ನಾವು ಇವತ್ತು ಆ ಪಕ್ಷದ ಸಂಸ್ಥಾಪಕ ದಿನಾಚರಣೆ ಆಗಿರೋದ್ರಿಂದ ನಾನಿವತ್ತು ಆ ದಿನದಂದು ನಾನು ಸಂತೋಷ ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತದಿಂದ ಕಾಂಗ್ರೆಸ್ ಪಕ್ಷ ಈಗಾಗಲೇ ರಾಜ್ಯಗಳಲ್ಲಿ ಜಯಭೇರಿ ಬಾರಿಸಿದೆ. ಮುಂದಿನ ದಿನದಲ್ಲಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಆಳ್ವಿಕೆ ಮಾಡಬೇಕು, ಒಳ್ಳೆ ಆಡಳಿತ ಕೊಡುತ್ತೆ. ಕಾಂಗ್ರೆಸ್ ಅಂತಂದರೆ ಪಕ್ಷಾತೀತವಾದಂಥ ಪಾರ್ಟಿ, ಯಾವುದೇ ರೀತಿ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿ ಭೇದಗಳಿಗೊಂದು ಒಟ್ಟುಗೂಡಿಸಿಕೊಂಡು ಪಕ್ಷವನ್ನು ಕಟ್ಟಿ ಇವತ್ತು ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾರತ ದೇಶವನ್ನು ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದರೆ ಸಂತೋಷ ಅಂತೇಳಿ ನಾನು ಈ ದಿನ ನನಗೆ ಸಂತೋಷ ಆಗ್ತದೆ. ನಾನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ದಕ್ಷಿಣ ಭಾರತದಲ್ಲಿ ಹೆಂಗೆ ಬೆಂಬಲಿಸಿದ್ರೋ ಅದೇ ರೀತಿ ಭಾರತಾದ್ಯಂತ ಬೆಂಬಲಿಸಬೇಕು ಅಂತೇಳಿ ಈ ದಿನ ಜನಗಳನ್ನು ಕೋರ್ಕೊಳ್ತೀನಿ. 2024ನೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇನ್ನೇನು ಕೆಲವೇ 4-5 ತಿಂಗಳಿದೆ. ಈ ಚುನಾವಣೆ ನಿಜವಾಗ್ಲೂ ಇದು ಈ ಚುನಾವಣೆ ಕಾಂಗ್ರೆಸ್ ಬೇಕಾಗಿರ್ತಕ್ಕಂಥ ಚುನಾವಣೆ. ನಮ್ಮ ದೇಶದಲ್ಲಿ ಈ ಸಲ ಬದಲಾವಣೆ ತಂದರೆ ಬಹಳ ಒಳ್ಳೆಯದು ಅಂತ ನಮಗನ್ನಿಸ್ತಾ ಇದೆ. ಅತಿ ಹೆಚ್ಚಿನ ಸ್ಥಾನಗಳನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಏನು ಇಂಡಿಯಾ ಪುಟಕ್ಕೆ ಸಿಗುತ್ತೆ. ನಮಗೆ ಈ ಬಾರಿ ನಮಗೆ ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಏನು ಒಗ್ಗೂಡ್ಕೊಂಡಿದೆಯೋ ಆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುತ್ತೆ ಅಂತೇಳಿ ಬಯಸಿದ್ದೀನಿ ಸರ್.